ಎತ್ತಿ ಅಲ್ಲಿ ಕಳಿಸುತ್ತಿದ್ದೆ. ನಾನು ಯೋಗ ಮೂರು ಅಕ್ಕಿ ಕಥೆಯನ್ನು ಹೇಳಲು ಇಷ್ಟಪಡುತ್ತಿದ್ದೆ. ಒಂದು ದಿವಸ ಪುರಮ್ಮ ಆಹಾರ ತರಲು ಹೋಗುತ್ತೇನೆ ಎಂದು ಹೇಳುತ್ತಾರಂತೆ. ಆಮೇಲೆ ಮಕ್ಕಳಿಗೆ ಬುದ್ಧಿ ಎಲ್ಲ ತಿಳಿದೋಗುತ್ತೆ, ಯಾರ ಎಲ್ಲೂ ಹೋಗಬೇಡಿ ಅಂತ. ಆಯ್ತಂತ ಬುದ್ಧಿ ಹೋಗ್ತಾರಂತೆ. ಈ ಕಡೆಯಿಂದ ಬೇಟೆಗಾರ ಬರ್ತಾನಂತೆ. ಬೇಟೆಗಾರ ಬಂದು ಒಂದು ಅಕ್ಕಿ ತಗೋತಾರಂತೆ. ಒಂದು ಅಕ್ಕಿ ತಡ ಕೆಳಗೆ ಬಿದ್ದು ಹೋಗ್ತದಂತೆ. ಆಮೇಲೆ ಅಕ್ಕಿ ಸಿಕ್ಕಿಸ್ತಾನ ಅಲ್ಲಿ ತಗೊಂಡು ಹೋಗ್ತಾರಂತೆ. ಅಲ್ಲೇ ಈ ಕಡೆ ಸೈಡಿಂದ ಗುರುಜಿ ಬರ್ತಾರೆ. ಗುರುಜಿ ಬಂದು ಆ ಅಕ್ಕಿ ನೋಡ್ತಾರಂತೆ. ಅಕ್ಕಿ ನೋಡಿ ತಗೊಂಡು ಹೋಗೋದು ಮನೆಯ ಕೊಡ್ತಾರೆ. ಮನೆಗೆ ತಗೊಂಡು ಹೋಗಿ ಅದು ಹುಳ ತಂದು ಬೇಗ ಬೇಗ ಮನೆಯೆಲ್ಲ ಮಾಡಿ ಅದಕ್ಕೊಂದು ಮನೆ ಕೊಡ್ತದಂತೆ. ಅಲ್ಲೇ ಇರ್ತದಂತೆ. ಬೇಟೆಗಾರ ಹತ್ರ ಹೋದ್ಮೇಲೆ ಅದಕ್ಕೂ ಹುಳ ತಗೊಂಡು ಮನೆ ಮಾಡಿ ಅದಕ್ಕೊಂದು ಕೊಡ್ತದಂತೆ. ಗುರು ಸ್ವಾಮೀಜಿ ಹೇಳ್ಕೊಡ್ತಾರಂತೆ, ಯಾರಾದ್ರೂ ಮನೆ ನನ್ನ ಕರಿ, ನೀ ಏನ ಬೇಕಾ ಅಂತ ಕೇಳಿದಂತೆ. ಆ ಬೇಟೆಗಾರ ಹೇಳ್ಕೊಡೋದಂತೆ, ಯಾರಾದ್ರೂ ಬಂದ್ರೆ ನನ್ನ ಕರಿ ಬೇಗ ಗಟ್ಟಿ ಚೂರು ಕುಡಿಯೋದಂತೆ. ಆಯ್ತಾ ಸ್ವಲ್ಪ ದಿನ ಆಮೇಲೆ ರಾಜ ಬರ್ತಂತೆ. ರಾಜ ಬಂದ್ಮೇಲೆ ಅಲ್ಲಿಂದ ತುಂಬ ಬಿಸಿಲಿದಂತೆ. ಇಲ್ಲಿಂದ ಬಾಯಕಿನ ಬೇಟೆಗಾರ ಮನೆ ಸಿಗ್ತಂತೆ. ಬೇಟೆಗಾರ ಮನೆ ಸಿಕ್ಕಂದ್ಮೇಲೆ ಅಕ್ಕಿ ನೋಡಿದಂತೆ. ಅವಾಗ ರಾಜ ಬಂದಿನಂತ, ಒಡೆಯ ಒಡೆಯ ಬಾಯಿಲಿ ಅಂಕರಿದಂತೆ. ಬೇಗ ಅವನು ಹಿಡ್ಕೊಂಡು ಸಾಯಿ ಅಂಕರುತ್ತಾ ಇರ್ತದಂತೆ. ಅಲ್ಲಿ ಬೇಗ ಬರ್ತಾರಂತೆ. ಬೇಗ ಎಂತ ತುಂಟ ಕೆಟ್ಟ ಅಕ್ಕಿ ಅಂತ ಅದನ್ನು ಬಿಟ್ಟು ಆ ಕಡೆ ಹೋಗ್ತಾರಂತೆ. ಇನ್ನೊಂದು ಸ್ವಲ್ಪ ಮುಂದೆ ಹೋದ ತಕ್ಷಣ ಏನಂದ್ರೆ ಸ್ವಾಮೀಜಿ ಮನೆ ಸಿಗ್ತಾರಂತೆ. ಸ್ವಾಮೀಜಿ ಮನೆ ಹತ್ರ ಹೇಳಿದಾರಂತೆ, ಇನ್ನೊಂದು ಅಕ್ಕಿ ಹೇಳಿದಂತೆ, ಗುರುಜಿ ಗುರುಜಿ ನಮ್ಮ ಮನೆಗೆ ಯಾರು ಬಂದಿದ್ದಾರೆ, ನೀರನ್ನು ತಗೊಂಡು ಬಾ ಅಂತ. ಈ ಕಡೆಯಿಂದ ನೀರು ತರ್ತಾರಂತೆ ಸ್ವಾಮೀಜಿ. ನನ್ನ ಆಟಗೊಳ್ತಿದ್ದ ಅಕ್ಕಿ ಕೇಳಿದ, ಯಾಕೆ ಯೋಚನೆ ಮಾಡ್ತಿದ್ಯಾ ಅಂತ. ನೀನು ನಾನೇನಂದ್ರೆ ಹೊತ್ತು ನಾನು ಸ್ವಲ್ಪ ದಿನ ಆಮೇಲೆ ಬರ್ತಾ ಇರ್ತೀನಿ ಕಾಡಿಗೆ. ಬರ್ತಾಳಿದ್ದಾಗ ನೀನು ಬಾಯಿಗೆ ಹಾಕಿತ್ತ, ಫುಲ್ ಬಿಸಿಲಿತ್ತು, ಬೇಟೆಗಳ ಮನೆ ಸಿಕ್ತು. ಅಲ್ಲಿ ಒಂದು ನಿಂತರ ದೇಹ ಹಾಕ್ತಿತ್ತು, ಹೇಳ್ತಿತ್ತು ಒಡೆಯ ಬಾಯಲ್ಲಿ ಇಲ್ಲಿಗೆ ರಾಜ ಬಂದಿದ್ದಾನೆ, ಬೇಗ ಇದ್ಕೊಂಡು ಸಾಯಿಸು ಅಂತಿತ್ತ. ಹೌದಾ, ನನಗೆ ಅದು ಗೊತ್ತಾಯ್ತು. ಅದು ನನ್ನ ತಂಗಿ ಅಂದ್ರೆ ಇಲ್ಲಿ ಹೋಗಿದೆ ಅಂತ ಹೇಳಿದಾಗ ಅವತ್ತು ನಿಧಾನ ನಮ್ಮ ಹಾತಲ್ಲು ಹೋಗ್ತಾರೆ ಅಂತ ಹೇಳಿದ್ಲಂತೆ. ಹೋದ್ಮೇಲೆ ಬುದ್ಧಿ ಮೇಲೆ ಆ ಕಡೆಯಿಂದ ಬೇಟೆಗಾರ ಬರ್ತಾರಂತೆ. ಬೇಟೆಗಾರ ಬಂದು ನನ್ನ ತಂಗಿನ ಇಟ್ಕೊಂಡು ಹೋಗ್ತಾರಂತೆ. ನಾನು ತಳಗೆ ಬಿದ್ದು ಹೋದೆ ಅಂದ್ರೆ ಹೌದಾ ಇದೆ ಅಂತ ಹೇಳಿ ಅದೇ ಗುರುಜಿ ಹೇಳ್ತಾರೆ. ಇನ್ನೊಂದು ಬದಿನ ಇಲ್ಲೇ ಇರು ಅಂತ. ಆಯ್ತಂತ ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇದ್ದು ಹೋಗ್ನಂತೆ. ಈ ಕಥೆಯ ನೀತಿ ಏನಂದರೆ, ಒಳ್ಳೆಯತನ ಹತ್ರ ಇದ್ದರೆ ಒಳ್ಳೆಯತನ ಕಲಿತ, ಕೆಟ್ಟತನ ಇದ್ದರೆ ಕೆಟ್ಟತನ ಹತ್ರ ಕಲಿತ. ಧನ್ಯವಾದಗಳು.